ಕುಮಾರಸ್ವಾಮಿಯವ್ರಿಗೆ ಸರ್ಕ್ಯುಲರ್ ಅನ್ನೋದು ಫಸ್ಟ್ ತೆಗೆದುಬಿಸಾಕ್ಬೇಕು. ನಾನು ಹೇಳ್ತೀನಿ, ಜಾತ್ಯಾತೀತ ಅನ್ನೋ ಪದಕ್ಕೆ ಅರ್ಥ ಬೇಡವೇನ್ರಿ ಓಲಿ, ಅರ್ಥ ಬೇಡವ ಬೇಕು ತಾನೇ? ಅದಕ್ಕೆ ಜಾತ್ಯಾತೀತ ಅನ್ನೋ ಪದಕ್ಕೆ ಅರ್ಥನೇ ಇಲ್ದಂಗೆ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಇವರೆಲ್ಲರನ್ನೂ ಒಗ್ಗೂಡಿಸ್ಕೊಂಡು ಸರ್ಕ್ಯುಲರ್ ಮಾಡಿರೋದು ದೇವೇಗೌಡರು. ಇವಾಗ ಎಲ್ಲರನ್ನೂ ಬಿಟ್ಬಿಟ್ಟು ನಾವು ಬಿ ಜೆ ಪಿ ಕಡೆ ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ರೆ ಕೋಮುವಾದಿ ಪಕ್ಷ ಅಂತ ಇವಾಗ ಅಣೆಪಟ್ಟಿ ಕಟ್ಕೊಂಡು ಜನ ಮಾತಾಡ್ತಾವ್ರೆ. ಅವ್ರ ಜೊತೆ ಹೋದರೆ ಹಾಸನದಲ್ಲಿ ಬತ್ತಾ ಇದ್ದಿದ್ದು ಒಂದು ಸೀಟು ಅದೂ ಬರೋಲ್ಲ ಸತಸಿದ್ಧ. ಅದು ಮಾತ್ರ ಹೇಳ್ತೀನಿ, ಕುಮಾರಸ್ವಾಮಿನ ತಲೆ ತಕ್ಕಿಲ್ಲ. ಅದೇ ಸರ್, ನಿಮ್ಮ ಪ್ರಕಾರ 2024ನೇ ಇಸ್ವಿಲಿ ಪ್ರಧಾನಮಂತ್ರಿ ಯಾರಾಗಿರ್ಬೇಕು ಫೈನಲಿ? ನನ್ನ ಪ್ರಕಾರವಾಗಿ ಮೋದಿ ಆಗ್ಬೋದು. ಫಸ್ಟ್ ಪ್ರಿಫ್ರೆನ್ಸು ಮೋದಿ ಆಗ್ತಾರೆ, ಸೆಕೆಂಡ್ ಪ್ರಿಫ್ರೆನ್ಸು ಮಮತಾ ಬ್ಯಾನರ್ಜಿ, ಇಲ್ಲದೆ ನಿತೀಶ್ ಕುಮಾರ್. ಇವರು ಇಂಡಿಯಾಲಿ ಇವ್ರ ಬಗ್ಗೆ ನಾನು ಭಾಳ ಒಲವು ತೋರಿಸ್ತೀನಿ ಸರ್. ಥ್ಯಾಂಕ್ ಯು. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.